ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಉಪಕಾರದ ಫಲ ಎಂಬ ಕಥೆನ ಕೇಳೋಣ ಒಂದು ಸಿಂಹದ ಕಾಲಿಗೆ ಒಂದು ಸಾರಿ ದೊಡ್ಡದಾದ ದಪ್ಪವಾದ ಮುಳ್ಳೊಂದು ಚುಚ್ಚಿಕೊಂಡು ತುಂಬ ನೋವಾಯಿತು ಸಿಂಹ ಹಲ್ಲಿನಿಂದ ಕೀಳಕ್ಕೆ ಬಹಳ ಪ್ರಯತ್ನಿಸ್ತು ಆದರೆ ಮುಳ್ಳು ಹೊರಬರಲಿಲ್ಲ ಅದು ಕುಂಟುತ್ತಾ ಒಬ್ಬ ಕುರುಬನ ಹತ್ರ ಬಂತು ತನ್ನ ಹತ್ತಿರ ಸಿಂಹವನ್ನು ಕಂಡು ಕುರುಬ ಬಹಳ ಹೆದರದ ತಾನು ಹೆದರಿಕೆಯಿಂದ ಓಡೋದಕ್ಕೆ ಪ್ರಯತ್ನಿಸಿದರೆ ಅದು ಎರಡೇ ಹಾರಿಕೆಯಲ್ಲಿ ತನ್ನನ್ನು ಹಿಡಿಯಬಲ್ಲದು ಅನ್ನತಕ್ಕಂಥದ್ದು ಕೂಡ ಅವನಿಗೆ ಗೊತ್ತಿತ್ತು ಮರ ಹತ್ತಿ ತಪ್ಪಿಸ್ಕೊಳ್ಳೋಣ ಅಂದರೆ ಹತ್ತಿರದಲ್ಲಿ ಯಾವ ಮರವೂ ಇರಲಿಲ್ಲ ಬೇರೆ ಉಪಾಯ ಕಾಣದಂತಹ ಆ ಕುರ್ಬ ಅಲ್ಲೇ ನಿಂತು ಸಿಂಹವು ಕೂಡ ಗರ್ಜಿಸ್ಲು ಇಲ್ಲ ಗುರುಗುಟ್ಲು ಇಲ್ಲ ಅದು ಕುರುಬನ ಮುಂದೆ ಬಂದು ಕೂತ್ಕೊಂಡು ತನ್ನ ಕಾಲನ್ನ ಅವನ ಮುಂದೆ ನೀಡಿತು ಸಿಂಹವು ತನ್ನಿಂದ ಸಹಾಯವನ್ನ ಕೇಳ್ತಾ ಇದೆ ಅನ್ನತಕ್ಕಂಥದ್ದು ಅವನಿಗೆ ಗೊತ್ತಾಯಿತು ಅವನು ಸಿಂಹದ ಕಾಲಿನ ಮುಳ್ಳನ್ನು ತೆಗೆದ ಸಿಂಹವು ಬಂದಂತೆ ಕಾಡಿನ ಕಡೆಗೇನೆ ಅದು ಹೊರಟೋಯಿತು ಕೆಲವು ದಿನಗಳ ನಂತರ ಆ ಊರಿನ ರಾಜನ ಮನೆಯಲ್ಲಿ ಕಳ್ಳತನ ಆಯಿತು ಕೆಲವರು ಶತ್ರುತ್ವದ ಕಾರಣದಿಂದ ರಾಜನ ಮುಂದೆ ಕುರುಬನ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದ್ರು ಅವನೇ ರಾಜನ ಮನೆಯಲ್ಲಿ ಕಳ್ಳತನ ಮಾಡಿದಾನೆ ಅಂತಾನು ಹೇಳಿದರು ಕುರುಬನನ್ನು ಸೆರೆ ಹಿಡಿದ್ರು ಅವನ ಮನೆಯಲ್ಲಿ ಕಳ್ಳತನದ ಯಾವ ವಸ್ತು ಸಿಗಲಿಲ್ಲ ಕುರುಬನೇ ಕದ್ದು ವಸ್ತುಗಳನ್ನು ಮುಚ್ಚಿಟ್ಟಿದ್ದಾನೆ ಅಂತ ರಾಜ ತಿಳ್ಕೊಂಡ ರಾಜ ಅವನನ್ನ ಜೀವಂತವಾಗಿ ಸಿಂಹದ ಎದುರಿಗೆ ಬಿಡಬೇಕು ಅಂತ ಆಜ್ಞೆ ಮಾಡ್ದ ಸಂಯೋಗವಶಾತ್ ಕುರುಬ ಮುಳ್ಳು ತೆಗೆದಿದ್ದ ಸಿಂಹವನ್ನೇ ಹಿಡ್ಕೊಂಡು ತಂದಿದ್ರು ಕುರುಬನನ್ನು ಸಿಂಹದ ಎದುರಿಗೆ ಬಿಟ್ಟಾಗ ಸಿಂಹ ಅವನನ್ನು ಗುರ್ತಿಸ್ತು ಅದು ಆ ಕುರುಬನ ಎದುರಿಗೆ ಬಂದು ಕುಳಿತು ನಾಯಿಯಂತೆ ಬಾಲ ಅಳ್ಳಾಡಿಸ್ತು ರಾಜನಿಗೆ ಬಹಳ ಆಶ್ಚರ್ಯ ಆಯಿತು ವಿಚಾರಿಸಿದಾಗ ಅದು ಉಪಕಾರ ಮಾಡಿದ ಕುರುಬನಿಗೆ ಸಿಂಹವು ಕೃತಜ್ಞತೆ ತೋರಿಸ್ತಾ ಇದೆ ಅಂತ ರಾಜನಿಗೆ ಗೊತ್ತಾಗಿ ಅವನು ಕುರುಬನನ್ನ ಬಿಡುಗಡೆ ಮಾಡ್ದ ಸಿಂಹದಂತಹ ಭಯಂಕರ ಕ್ರೂರ ಪ್ರಾಣಿಯು ಸಹ ತನಗೆ ಮಾಡಿದ ಉಪಕಾರವನ್ನ ಮರೆಯೋದಿಲ್ಲ ಮನುಷ್ಯರಾಗಿ ಹುಟ್ಟಿ ಮಾಡಿದ ಉಪಕಾರವನ್ನ ಸ್ಮರಿಸದೆ ಹೋದರೆ ಅವರು ಪ್ರಾಣಿಗಳಿಗಿಂತ ಹೀನರಾಗ್ತಾರೆ ಈ ಕಥೆ ನಮಗೆ ಮನುಷ್ಯನಿಗಿಂತಲೂ ಪ್ರಾಣಿಗಳ ಮೇಲೂ ಅನ್ನುವ ವಿಷಯವನ್ನು ಮನವರಿಕೆ ಮಾಡಿಕೊಡ್ತು ಇಷ್ಟು ಹೊತ್ತು ತಾವು ಉಪಕಾರದ ಫಲ ಎಂಬ ಕಥೆಯನ್ನು ಕೇಳಿದರೆ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ पुनः हाँ, भेटी आगोना नमस्कार